ಹಾಯ್ ಫ್ರೆಂಡ್ಸ್, ಒನಿಡೆ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಮಾಲ್ಡೀವ್ಸ್ನ ಹೊಸ ಚೀನಾ ಬೆಂಬಲಿಗ ರಾಷ್ಟ್ರಾಧ್ಯಕ್ಷ ಮೊಹಮ್ಮದ್ ಮಯೂಸ್ ಅವರು ಚೀನಾದ ಜೊತೆಗೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಚೀನಾದ ಜೊತೆಗೆ ಮಾಡಿರುವಂತಹ ಈ ಒಪ್ಪಂದದಿಂದ ಮಾಲ್ಡೀವ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗ್ತದೆ ಅಂತ ಪಾಕಿಸ್ತಾನದ ರಕ್ಷಣಾ ತಜ್ಞ ಡಾಕ್ಟರ್ ಕಮರ್ ಚೀಮಾ ಹೇಳಿದ್ದಾರೆ. ಮಾಲ್ಡೀವ್ಸ್ನ ಹತ್ತಿರದ ದೇಶ ಅಂತ ಅಂದ್ರೆ ಭಾರತ, ಆದರೆ ಇದರ ವಿಶ್ವಾಸವನ್ನ ಕಳೆದುಕೊಳ್ತಾ ಇದೆ. ಮಯೂಸ್ ಅವರು ಭಾರತ ವಿರೋಧಿ ಮುಖವಾಡವನ್ನ ಮೊದಲು ಬೆಳಕಿಗೆ ಬರಲಿ. ಮಯೂಸ್ ಅವರ ಭಾರತ ವಿರೋಧಿ ಮುಖವಾಡ ಮೊದಲು ಬೆಳಕಿಗೆ ಬರಲಿಲ್ಲ. ಮಾಲ್ಡೀವ್ಸ್ನ ಅಧ್ಯಕ್ಷರಾದ ನಂತರ ಮಯೂಸ್ ಸದದ ಭಾರತ ವಿರೋಧಿ ನಿಲುವನ್ನು ತಾಳ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಮಯೂಸ್ ಅವರು ಮೊಟ್ಟ ಮೊದಲು ಮಾಲ್ಡೀವ್ಸ್ನಲ್ಲಿದ್ದಂತಹ ಭಾರತೀಯ ಸೈನಿಕರನ್ನ ಹಿಂತಿರುಗಿ ಹೋಗಿ ಅಂತ ಹೇಳಿದ್ದಾರೆ. ಆದರೆ ಈಗ ಚೀನಾದ ಜೊತೆಗೆ ನಡೆದಿರುವಂತಹ ರಕ್ಷಣಾ ಒಪ್ಪಂದದ ನಂತರ ಮಯೂಸ್ ಅವರು ಚೀನಾದ ಸೂಚನೆಯನ್ನೇ ಪಾಲಿಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಚೀನಾಗೆ ಮಾಲ್ಡೀವ್ಸ್ನಲ್ಲಿ ಪ್ರವೇಶ ದೊರೆತರೆ ಅದು ಅಲ್ಲಿ ಕುಳಿತು ಭಾರತದ ಮಾಹಿತಿ ಸಂಗ್ರಹಿಸಬಹುದು. ಇನ್ನೊಂದು ಕಡೆ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನ ಇದೆ, ಅದರ ಜೊತೆಗೆ ಚೀನಾ ಒಳ್ಳೆಯ ಸಂಬಂಧ ಇದೆ. ಅದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಕೂಡ ಅದರ ಉಪಸ್ಥಿತಿ ಇದ್ರೆ ಯಾವುದರಿಂದ ಅದು ವೆಸ್ಟರ್ನ್ ಬ್ಲಾಕ್ ಮೇಲೆ ಕೂಡ, ಅಂದರೆ ಮೊಜಾಂಬಿಕಾ, ಸೇಚೆಲ್ಸ್, ಮಡಗಾಸ್ಕರ್, ಸೋಮಾಲಿಯಾ, ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳ ಮೇಲೆ ಕೂಡ ನಿಗಾ ಇಡಲು ಸಹಾಯ ಆಗ್ತದೆ. ಇನ್ನು ಮಾಲ್ಡೀವ್ಸ್ನ ಅರ್ಥವ್ಯವಸ್ಥೆಯಲ್ಲಿ ಪ್ರವಾಸೋದ್ಯಮದ ಪಾಲು 1/3 ಇದೆ. ಇದರಲ್ಲಿ ರಷ್ಯನ್ ಮತ್ತು ಭಾರತೀಯರ ಪ್ರವಾಸಿಗರ ಸಂಖ್ಯೆ ಹೆಚ್ಚು ಇದೆ. ಭಾರತ ಜೊತೆಗಿನ ಒತ್ತಡದ ನಂತರ ಇಲ್ಲಿಯ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ. ಆದರೆ ಈಗ ಚೀನಾ ತನ್ನ ಪ್ರವಾಸೋದ್ಯಮವನ್ನು ಮಾಲ್ಡೀವ್ಸ್ನಿಗೆ ಕಳುಹಿಸಿ ತಾನು ಮಾಲ್ಡೀವ್ಸ್ನ ಜೊತೆಗೆ ಇದ್ದೇನೆ ಅಂತ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಭಾರತವು ಈಗ ಲಕ್ಷದ್ವೀಪವನ್ನು ಪ್ರವಾಸೋದ್ಯಮ ಕೇಂದ್ರ ಅಂತ ಸಿದ್ಧಗೊಳಿಸುವಂತಹ ಯೋಜನೆಯನ್ನು ರೂಪಿಸಿದೆ. ಇನ್ನು ಮಯೂಸ್ ಅವರು ತುಂಬ ಒತ್ತಡದಲ್ಲಿ ಭಾರತದ ವಿರೋಧಿ ನಿಲುವನ್ನು ಪಡೆದು ಚೀನಾದಿಂದ ತನ್ನ ದೇಶಕ್ಕಾಗಿ ನಿಧಿ ಪಡೆಯಬಹುದು. ಆದರೆ ಅದಕ್ಕೆ ಚೀನಾದ ಕಪಟ ಷಡ್ಯಂತ್ರ ಮತ್ತು ಸಾಲದ ಸುಳಿಗೆ ಸಿಲುಕಿಸುವಂತಹ ಮಹಾ ಷಡ್ಯಂತ್ರ ತಿಳಿದಿಲ್ಲ. ಶ್ರೀಲಂಕಾದ ಉದಾಹರಣೆ ಮಯೂಸ್ ಮುಂದೆ ಇದೆ. ಅಲ್ಲಿ ಪ್ರಾರಂಭದ ಸಮಯದಲ್ಲಿ ಚೀನಾ ಶ್ರೀಲಂಕಾಕ್ಕೆ ಬಹಳ ಹತ್ತಿರವಾಗಿತ್ತು. ಆದರೆ ಯಾವಾಗ ಅಲ್ಲಿಯ ಅರ್ಥವ್ಯವಸ್ಥೆ ಒಂದು ರೀತಿಯಲ್ಲಿ ಡೋಲಾಯಮಾನವಾಯಿತು, ಆಗ ಚೀನಾ ಅಲ್ಲ ನೆರೆಯ ಭಾರತವೇ ಸಹಾಯಕ್ಕೆ ಬಂದಿತ್ತು ಅಂತ ಡಾಕ್ಟರ್ ಚೀಮಾ ಹೇಳಿದರು. We in India know better than almost any other country because immediately after our independence we experienced aggression. Even today parts of India are occupied by another country. But we did not see the world respond saying, oh, there's a great principle involved and therefore let us all go with India. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಯುಕ್ರೇನ್ ಹಾಗೆ ರಷ್ಯಾ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಭಾರತದ ನಿಲುವನ್ನು ಸಮರ್ಥಿಸಿಕೊಂಡಿದ್ದಾರೆ. ಜನರು ತಮಗೆ ಅನುಕೂಲವಾಗುವುದನ್ನು ಮಾತ್ರ ಉಲ್ಲೇಖಿಸ್ತಾರೆ, ತಮಗೆ ಅನುಕೂಲವಾಗದನ್ನ ಬಿಟ್ಟು ಬಿಡ್ತಾರೆ ಅಂತ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಜೈಶಂಕರ್ ಭಾರತ ಜಪಾನ್ ವಿಶೇಷ ಕಾರ್ಯಕ್ರಮದ ಪಾಲುದಾರಿಕೆ ಕುರಿತು ಪ್ರಶ್ನೆಗೆ ಉತ್ತರಿಸ್ತಾ ಭಾರತದ ಪ್ರಾಂತ್ಯಗಳನ್ನು ಬೇರೆ ದೇಶದವರು ಆಕ್ರಮಿಸಿಕೊಂಡಿದ್ದಾರೆ, ಆದರೆ ಅದರ ಬಗ್ಗೆ ಜಗತ್ತು ಮೌನ ವಹಿಸಿದೆ ಅಂತ ಹೇಳಿದ್ದಾರೆ. ಯುಕ್ರೇನ್ ರಷ್ಯಾ ಸಂಘರ್ಷದಲ್ಲಿ ರಷ್ಯಾವನ್ನು ಟೀಕಿಸದೇ ಇರುವಂತಹ ಭಾರತದ ನೀತಿಯನ್ನು ದ್ವಿಮುಖ ನೀತಿ ಅಂತ ಅಂದ್ಕೊಳ್ಬಹುದೇ ಎಂಬ ಪ್ರಶ್ನೆಗೆ ವಿದೇಶಾಂಗ ಸಚಿವರು ಉತ್ತರಿಸಿದ್ದಾರೆ. ಜಗತ್ತು ಒಂದು ಸಂಕೀರ್ಣವಾದ ಸ್ಥಳವಾಗಿದೆ ಮತ್ತು ಜಗತ್ತಿನಲ್ಲಿ ಅನೇಕ ಪ್ರಮುಖ ತತ್ವಗಳು ಮತ್ತು ನಂಬಿಕೆಗಳಿವೆ ಎಂಬುದನ್ನು ನನ್ನ ನಿಲುವು. ವಿಶ್ವ ರಾಜಕೀಯದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಅಂದರೆ ದೇಶಗಳು ಒಂದು ಸಮಸ್ಯೆಯನ್ನು, ಒಂದು ಸನ್ನಿವೇಶವನ್ನು, ಒಂದು ತತ್ವವನ್ನು ಆರಿಸಿಕೊಳ್ತವೆ ಮತ್ತು ಅವರು ಅದನ್ನು ಹೈಲೈಟ್ ಮಾಡ್ತಾರೆ, ಯಾಕಂದರೆ ಅದು ಅವರಿಗೆ ಸರಿಹೊಂದದೆ ಎಂಬ ಕಾರಣಕ್ಕೆ. ಈ ರೀತಿ ತಮಗೆ ಸರಿಹೊಂದೋದನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಉಳಿದೋದನ್ನು ಬಿಟ್ಟು ಬಿಡುವಂತಹ ತತ್ವವನ್ನು ಭಾರತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಬಂದ ಬೆನ್ನಲ್ಲೇ ಆಕ್ರಮಣಶೀಲತೆಯನ್ನು ಅನುಭವಿಸಿದ್ದೇವೆ, ನಮ್ಮ ಗಡಿಗಳನ್ನು ಬದಲಾಯಿಸುವಂತಹ ಪ್ರಯತ್ನವನ್ನು ನಾವು ಅನುಭವಿಸಿದ್ದೇವೆ. ಇದ್ಯಾವುದಕ್ಕೂ ಪ್ರಪಂಚದ ಪ್ರತಿಕ್ರಿಯೆಯನ್ನು ನಾವು ನೋಡಲಿಲ್ಲ. ಹೀಗಂತ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇದು ಯುದ್ಧದ ಯುಗ ಅಂತ ನಾವು ನಂಬೋದಿಲ್ಲ ಮತ್ತು ಸಂಘರ್ಷವನ್ನು ಮಾತುಕತೆ ಮೂಲಕ ಪರಿಹರಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಹೇಳಿದ್ದನ್ನು ಜೈಶಂಕರ್ ಮತ್ತೊಮ್ಮೆ ನೆನಪಿಸಿಕೊಂಡಿದ್ದಾರೆ. The world is a complicated place. And there are many important principles and beliefs in the world. What happens sometimes in politics, in world politics, is countries pick one issue, one situation, one principle, and they highlight it because it suits them. But if one looks at the principle itself, I mean, we in India know better than almost any other country because immediately after our independence we experienced aggression, we experienced an effort to change our boundaries, and even today parts of India are occupied by another country. But we did not see the world respond saying, oh, there's a great principle involved and therefore let us all go with India. So yes, today we are being
told that there are principles involved. I wish I'd seen that principle in play for the last 8 years. I've seen those principles cherry-picked when it suits people and not when it doesn't suit people. But I do think it's an important principle, you know, because, I would say injustice was done to us. I'm not advocating it should be done to everybody else. We are, we have been very clear. My Prime Minister has stood next to President Putin and has said that we do not believe that this is an era of war. We are today for resolving this conflict. We want to see the end to this conflict. But we believe that every conflict finally ends in some kind of, you know, people come to the table. That's how conflicts end. I mean, you can also decide a conflict on the battlefield, but we don't think this conflict will be decided on the battlefield. ಅರುಣಾಚಲ ಪ್ರದೇಶದ ಪಶ್ಚಿಮ ಕಮೆಂಗ್ ಜಿಲ್ಲೆಯಲ್ಲಿ 13,700 ಅಡಿ ಎತ್ತರದಲ್ಲಿ ನಿರ್ಮಿಸಿರುವಂತಹ ಸೆಲಾ ಸುರಂಗಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಿದ್ದಾರೆ. ಸಂಪರ್ಕ ಸಾಗಣೆ ಸೇರಿ ವ್ಯೂಹಾತ್ಮಕವಾಗಿಯೂ ಈ ಸುರಂಗವು ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಅತಿ ಉದ್ದದ ಅವಳಿ ಸುರಂಗ ಟ್ವಿನ್ ಟನಲ್ಸ್ ಎಂಬ ಖ್ಯಾತಿಗೂ ಇದು ಭಾಜನವಾಗಿದೆ. ಹಾಗಾದರೆ ಸೆಲಾ ಸುರಂಗ ಯಾಕೆ ಭಾರತಕ್ಕೆ ವ್ಯೂಹಾತ್ಮಕವಾಗಿಯೂ ಪ್ರಾಮುಖ್ಯತೆ ಪಡೆದಿದೆ, ಇದರ ವೈಶಿಷ್ಟ್ಯ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡೋಣ. 825 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಹೌದು, ಕಮೆಂಗ್ ಜಿಲ್ಲೆಯ 13,700 ಅಡಿ ಎತ್ತರದಲ್ಲಿ ನಿರ್ಮಿಸಿರುವಂತಹ ಸುರಂಗಕ್ಕೆ 825 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಕೇಂದ್ರ ಸರ್ಕಾರದ ಗಡಿ ರಸ್ತೆ ಸಂಘಟನೆ BRO ಸುರಂಗ ನಿರ್ಮಿಸಿದೆ. ಸೆಲಾ ಸುರಂಗ ಯೋಜನೆ ಅಡಿಯಲ್ಲಿ 2 ಸುರಂಗಗಳನ್ನು ನಿರ್ಮಿಸಲಾಗಿದ್ದು, ಒಂದು ಸುರಂಗವು 980 ಮೀಟರ್ ಉದ್ದವಾಗಿದೆ, ಮತ್ತೊಂದು ಸುರಂಗವು 1,550 ಮೀಟರ್ ಉದ್ದ ಇದೆ. ಇದು ತೇಜ್ಪುರದಿಂದ ತವಾಂಗ್ಗೆ ಸಂಪರ್ಕವನ್ನು ಕಲ್ಪಿಸಲಿದೆ. ಎರಡು ಸುರಂಗಗಳ ನಡುವೆ 1,200 ಮೀಟರ್ ಉದ್ದದ ಲಿಂಕ್ ರೋಡ್ ಕೂಡ ಇದೆ. ಇದು ವ್ಯೂಹಾತ್ಮಕವಾಗಿ ಹೇಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ? ಅರುಣಾಚಲ ಪ್ರದೇಶದಲ್ಲಿ ಗಡಿತಂಟೆ ಮಾಡುವ ಚೀನಾಗೆ ಸೆಲಾ ಸುರಂಗವು ವ್ಯೂಹಾತ್ಮಕವಾಗಿ ಪ್ರಮುಖವಾಗಿದೆ. ಅದರಲ್ಲೂ ಕೂಡ ತಮ್ಮ ದೇಶದ ಪುರಾತನ ಪ್ರದೇಶ ಎಂಬುದಾಗಿ ಖ್ಯಾತಿ ತೆಗೆಯುವಂತಹ ತವಾಂಗ್ ಪ್ರದೇಶದಲ್ಲಿ ಈ ಸುರಂಗವು ಸಂಪರ್ಕವನ್ನು ಕಲ್ಪಿಸಲಿದೆ. ತವಾಂಗ್ ಪ್ರದೇಶದಲ್ಲಿ ಭಾರತೀಯ ಸೇನೆಯು ಹೆಚ್ಚು ನಿಗಾ ಇರಿಸಲು ಸಾಧ್ಯವಾಗಲಿದೆ. ಇನ್ನು ವಾಸ್ತವ ಗಡಿ ನಿಯಂತ್ರಣ ರೇಖೆ ಬಳಿ ಹೆಚ್ಚಿನ ಸಂಖ್ಯೆ ಸೈನಿಕರನ್ನು ಕ್ಷಿಪ್ರವಾಗಿ ನಿಯೋಜಿಸಲು, ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಕೂಡ ಅನುಕೂಲವಾಗಲಿದೆ. ಅರುಣಾಚಲ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಭಾರೀ ಪ್ರಮಾಣದ ಹಿಮಪಾತದಿಂದ 16 ಮಾರ್ಗಗಳಲ್ಲಿ ಸಂಚಾರ ಸ್ಥಗಿತವಾಗ್ತದೆ. ಆದರೆ ಸೆಲಾ ಸುರಂಗವು ಎಲ್ಲ ಹವಾಮಾನ, ಅದರಲ್ಲೂ ಕೂಡ ಚಳಿಗಾಲದಲ್ಲಿ ಕೂಡ ಮುಕ್ತ ಸಂಚಾರಕ್ಕೆ ಅನುಕೂಲವಾಗಲಿದೆ. ಚಳಿಗಾಲದಲ್ಲಿ ಗಡಿಯಲ್ಲಿ ಯಾವುದೇ ತುರ್ತು ಸಂದರ್ಭ ಎದುರಾದರೆ ಸೇನೆಯು ಕ್ಷಿಪ್ರವಾಗಿ ಕಾರ್ಯಾಚರಣೆ ನಡೆಸಲು ಸುರಂಗವು ಅನುಕೂಲ ಕಲ್ಪಿಸಲಿದೆ. ತೇಜ್ಪುರದಿಂದ ತವಾಂಗ್ಗೆ ಹೋಗಕ್ಕೆ ಸುರಂಗದಿಂದ ಹೋದ್ರೆ ಅಥವಾ ಸುರಂಗದ ಮೂಲಕ ಹೋದ್ರೆ 1 ಗಂಟೆ ಸಮಯ ಉಳಿಯುತ್ತೆ. ಇನ್ನು ಸುರಂಗಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದಂತಹ ನರೇಂದ್ರ ಮೋದಿಯವರು, 2019 ಸೆಲಾ ಸುರಂಗಕ್ಕೆ ಚಾಲನೆ ನೀಡಲಾಗಿತ್ತು. ಈ ಸುರಂಗದ ಕಾಮಗಾರಿ ಪೂರ್ಣಗೊಂಡಿದ್ದು ಸಂಪರ್ಕ ಸಾಧನೆಗೆ ಪ್ರಮುಖ ಸಾಧನವಾಗಲಿದೆ, ಇದು ಮೋದಿಯ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರು. ಇನ್ನು ಈ ಸುರಂಗವು ವಿಕಸಿತ ಭಾರತ, ವಿಕಸಿತ ಈಶಾನ್ಯ ಪ್ರದೇಶದ ಸಂಕೇತವಾಗಿದೆ. ದೇಶದ ಯಾರೇ ಅರುಣಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿ, ಈ ಸುರಂಗದಲ್ಲಿ ಸಂಚರಿಸೋದೇ ಸೌಭಾಗ್ಯವಾಗಿರಲಿದೆ ಅಂತ ತಿಳಿಸಿದ್ದಾರೆ. ಗ್ಯಾರಂಟಿ ಮೋದಿಗೆ ಗ್ಯಾರಂಟಿ ಸುನಿ ರೇ ಆಪ್ಲೋಕಿನ್ ಮೋದಿ ಗ್ಯಾರಂಟಿ ಕಾ ಮತ್ಲಬ್ ಕ್ಯಾ ಹೋತಾ ಹೈ ಯೆ ಜರಾ ಅರುಣಾಚಲ್ ಮೇ ಆಯೆಂಗೆ ನಾ ಇತನೆ ದೂರ್ ಸುದೂರ್ ಆಪ್ಕೋ ಸಾಕ್ಷಾತ್ ನಜರ್ ಆಯೆಗಾ ಪೂರಾ ನಾರ್ಥ್ ಈಸ್ಟ್ ದೇಖ್ ರಹಾ ಹೈ ಕಿ ಮೋದಿ ಕಿ ಗ್ಯಾರಂಟಿ ಕೈಸೆ ಕಾಮ್ ಕರ್ ರಹಿ ಹೈ ಅಬ್ ದೇಖಿಯೇ 2019 ಮೇ ಯಹಿ ಸೆ ಮೈನೆ ಸೇಲಾ ಟನಲ್ ಕಾ ಶಿಲಾನ್ಯಾಸ್ ಕರ್ನೆ ಕಾ ಕಾಮ್ ಕಿಯಾ ಥಾ ಯಾದ್ ಹೈ ನಾ 2019 ಮೇ ಔರ್ ಆಜ್ ಕ್ಯಾ ಹುವಾ ಬನ್ ಗಯಾ ಕಿ ನಹೀ ಬನ್ ಗಯಾ ಬನ್ ಗಯಾ ಕಿ ನಹೀ ಬನ್ ಗಯಾ ಕ್ಯಾ ಇಸ್ಕೋ ಗ್ಯಾರಂಟಿ ಕಹತೆ ಹೈ ಕಿ ನಹೀ ಕಹತೆ ಹೈ ಯೆ ಗ್ಯಾರಂಟಿ ಪಕ್ಕಿ ಗ್ಯಾರಂಟಿ ಹೈ ಕಿ ನಹೀ ಹೈ ಐ ಆಮ್ ಆಕ್ಚುಲಿ ಹಿಯರ್ ಇನ್ ಇಂಡಿಯಾ ಐ ಆಮ್ ವೆರಿ ವರಿಡ್ ಅಬೌಟ್ ದಿಸ್ ಐ ವಾಂಟ್ ಟು ಸೇ ದ ಪೀಪಲ್ ಆಫ್ ದ ಮಾಲ್ಡೀವ್ಸ್ ಆರ್ ಸಾರಿ ವಿ ಆರ್ ಸಾರಿ ದಟ್ ದಿಸ್ ಹ್ಯಾಸ್ ಹ್ಯಾಪನ್ ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ತೆರಳಿ ಅಲ್ಲಿನ ಪ್ರವಾಸೋದ್ಯಮವನ್ನು ಉತ್ತೇಜಿಸಿದ ಬಳಿಕ ಮಾಲ್ಡೀವ್ ಸರ್ಕಾರ ಭಾರತದ ವಿರುದ್ಧ ಕಿಡಿಕಾರಲು ಆರಂಭಿಸಿತು. ಇದು ಎರಡೂ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟಿಗೂ ಕಾರಣವಾಗಿತ್ತು. ಇದೀಗ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಅವರು ಭಾರತದ ಅಘೋಷಿತ ಬಹಿಷ್ಕಾರದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಬಹಿಷ್ಕಾರದಿಂದ ಮಾಲ್ಡೀವ್ಸ್ ದೇಶದ ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಿದ್ದಾರೆ.
ಮಾಲ್ಡೀವ್ಸ್ ಜನರ ಪರವಾಗಿ ಭಾರತೀಯರಲ್ಲಿ ಮೊಹಮ್ಮದ್ ನಶೀದ್ ಅವರು ಕ್ಷಮೆಯಾಚಿಸಿದ್ದು, ಭಾರತೀಯ ಪ್ರವಾಸಿಗರು ತಮ್ಮ ದೇಶಕ್ಕೆ ಬರ್ತಲೇ ಇರಬೇಕು ಅಂತ ನಾನು ಬಯಸ್ತೇನೆ ಅಂತ ಹೇಳಿದ್ದಾರೆ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ವಿವಾದ ಮುಂದುವರೆದಿರುವಂತಹ ಮಧ್ಯೆಯೇ ಮಾಲ್ಡೀವ್ಸ್ ಅನ್ನು ಬಹಿಷ್ಕರಿಸುವ ಭಾರತದ ಕರೆಗೆ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಭಾರತದ ಬಹಿಷ್ಕಾರವು ಮಾಲ್ಡೀವ್ಸ್ನ ಮೇಲೆ ಭಾರೀ ಪರಿಣಾಮ ಬೀರಿದೆ ಮತ್ತು ನಾನು ಅದರ ಬಗ್ಗೆ ತುಂಬ ಕಳವಳಗೊಂಡಿದ್ದೇನೆ. ಇದಕ್ಕಾಗಿ ನಾನು ಮಾಲ್ಡೀವ್ಸ್ ಜನರ ಪರವಾಗಿ ವಿಷಾದಿಸ್ತೇನೆ ಅಂತ ಹೇಳಲು ಬಯಸ್ತೇನೆ ಅಂತ ಹೇಳಿದ್ದಾರೆ. ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಅವರು ಮಾಧ್ಯಮಗಳಿಗೆ ನೀಡಿದ ಹೇಳಿಕೆಯಲ್ಲಿ ಮಾಲ್ಡೀವ್ಸ್ಗೆ ಬರುವವರಿಗೆ ನಮ್ಮ ಆತಿಥ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದರು. ಮಾಜಿ ಅಧ್ಯಕ್ಷರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು. ಈ ವೇಳೆ ಪ್ರಧಾನಿ ಮೋದಿ ನಮಗೆ ಶುಭ ಹಾರೈಸಿದರು. ನಾನು ಪ್ರಧಾನಿ ನರೇಂದ್ರ ಮೋದಿಯವರ ದೊಡ್ಡ ಬೆಂಬಲಿಗ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾನು ಶುಭ ಹಾರೈಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಬಹಿಷ್ಕಾರಕ್ಕೆ ಕಾರಣರಾದವರನ್ನು ತೆಗೆದುಹಾಕುವಲ್ಲಿ ಹಾಲಿ ಅಧ್ಯಕ್ಷರು ಕೈಗೊಂಡ ತ್ವರಿತ ಕ್ರಮವನ್ನು ಶ್ಲಾಘಿಸಿದ ಮಾಲ್ಡೀವ್ಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್, ಈ ವಿಷಯಗಳನ್ನು ಪರಿಹರಿಸಬೇಕು ಮತ್ತು ನಾವು ಮಾರ್ಗವನ್ನು ಬದಲಾಯಿಸಬೇಕು ಮತ್ತು ನಮ್ಮ ಸಾಮಾನ್ಯ ಸಂಬಂಧಕ್ಕೆ ಮರಳಬೇಕು ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದರು. ಚೀನಾ ಪರ ನಿಲುವು ತೆಗೆದುಕೊಳ್ಳುವ ಮಾಲ್ಡೀವ್ಸ್ ಹಾಲಿ ಅಧ್ಯಕ್ಷ ಮಯೂಸ್ ನವೆಂಬರ್ನಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲ ಭಾರತೀಯ ಸೇನಾ ಸಿಬ್ಬಂದಿಯನ್ನು ದೇಶದಿಂದ ಹೊರಹಾಕುವ ಚುನಾವಣಾ ಭರವಸೆಯನ್ನು ಉಳಿಸಿಕೊಳ್ಳೋದಾಗಿ ಹೇಳಿದರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಗೆ ಏನನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.